ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಶಾಸಕರುಗಳಿಗೆ ಬಾಂಬೆಯಲ್ಲಿ ಹೆಣ್ಮಕ್ಕಳನ್ನು ಸಪ್ಲೈ ಮಾಡ್ತಾ ಇದ್ರು ಅನ್ನೋದು ಗಂಭೀರ ಆರೋಪವನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಅಂದು ಜೆಡಿಎಸ್ನ ಶಾಸಕರಾಗಿ ಇಂದು ವಿಧಾನ ಪರಿಷತ್ನ ಸದಸ್ಯರಾಗಿ ಜೊತೆಗೆ ಬಾಂಬೆ ಹೋಗಿದ್ದಂತಹ ವಿಶ್ವನಾಥ್ ಅವರು ನನ್ನೊಟ್ಟಿಗಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ಕುಮಾರಸ್ವಾಮಿ ಅವರು ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ, ಕಾಂಗ್ರೆಸ್ ಬಿಜೆಪಿ ಸರ್ಕಾರಕ್ಕೆ ಬರೋದಕ್ಕೆ ಏನೆಲ್ಲ ಮಾಡಿದ್ರು, ಪಿಂಪ್ಗಳನ್ನು ಬಳಸಿ ಹೆಣ್ಮಕ್ಕಳನ್ನು ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪ, ಏನು ಹೇಳ್ತೀರಾ ಸರ್? ನಿಜ, ಕುಮಾರಸ್ವಾಮಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಮತ್ತು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಒಂದು ರಾಜಕೀಯ ಇತಿಹಾಸ ಹಿನ್ನೆಲೆ ಇರತಕ್ಕಂಥ ಕುಟುಂಬದಿಂದ ಬಂದಂಥವ್ರು ಅವರು ಗಾಂಭೀರ್ಯವಿಲ್ಲದೆ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಇದಕ್ಕೆ ಯಾವ ಗಾಂಭೀರ್ಯ ಇದೆ? ಯಾವ ಗಾಂಭೀರ್ಯ ಇದೆ ಇದಕ್ಕೆ? ನೀವೇ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದು ಎರಡೂ ಪಕ್ಷಗಳ ಸದಸ್ಯರುಗಳನ್ನು ಸಮನ್ವಯ ಮಾಡುವಲ್ಲಿ ವೈಫಲ್ಯ ನಿಮ್ಮದು. ನಿಮ್ಮ ವೈಫಲ್ಯದಿಂದಲೇ ಅದು ಹಾಗಾಗಿತ್ತು. ನಾವೆಲ್ಲ ಯಾತಕ್ಕೆ ಹೋದವು? ಹಾಗಾದರೆ ಹೋದಾಗ ಅಲ್ಲೆಲ್ಲ ಈ ಥರ ಹೆಣ್ಮಕ್ಳು ಕರ್ಕೊಂಬಂದಿದ್ರು ಯಾರು ಹೇಳಿದ್ರು ನಿಮಗೆ? ಯಾರ್ದೋ ಪಿಂಪ್ಗಳ ಮಾತು ಕೇಳಿಕೊಂಡು ನೀವು ಹೇಳ್ತಾ ಇದ್ರಿ ಅದನ್ನು? ನಾನು ಪ್ರತ್ಯಕ್ಷ ದರ್ಶಿ, ಅಲ್ಲಿದ್ದವನು ನಾನು. ನಾನು ಒಬ್ಬ 17 ಜನರಲ್ಲಿ. ಇವ್ಯಾವುದು ನಡೆದಿಲ್ಲ, ಇವೆಲ್ಲ ಬೂಟಾಟಿಕೆ, ಇದು ಸುಳ್ಳಿನ ಕಂತೆ. ಯಾಕೆ ನೀವು ಸಿನಿಮಾದಿಂದ ಬಂದವರು, ನೀವು ಹುಡುಗ ಹುಡುಗಿ ಸೇರಿದ್ರಂತೆ, ಆಮೇಲೆ ಮುಂದಿಂದು ಪರದೆ ಮೇಲೆ ನೋಡಿ. ಈ ರೀತಿಯಾದಂಥದ್ದನ್ನು ಕಟ್ಟುಕತೆಗಳನ್ನ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನೀವು ಈ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಎತ್ತಿದ್ದೀರಾ ಗೊತ್ತಾಗ್ತಾ ಇಲ್ಲ. ಇದಾಗಿ ಎಷ್ಟು 3 ವರ್ಷ ಆಯಿತು, 3 ವರ್ಷದ ಮೇಲೆ ಜ್ಞಾನೋದಯ ಆಯಿತು ನಿಮಗೆ? ಚುನಾವಣೆ ಹತ್ತಿರ ಬಂದಾಗ ಎಲ್ಲರೂ ಮಾತಾಡ್ತಾ ಇದ್ದೀರ, ನನಗೇನು ಅರ್ಥ ಆಗ್ತಾ ಇಲ್ಲ ಇದನ್ನು. ಹಾಗಾಗಿ ನಾನು ಕುಮಾರಸ್ವಾಮಿಯವರಲ್ಲಿ ಅದೇನಿದ್ರೆ ಹೇಳಿ, ಎಷ್ಟು ಜನ ಹೆಣ್ಮಕ್ಳು, ಅವ್ರ ಹೆಸರುಗಳೇನು, ಬಾಂಬೆಗೆ ಬಂದಿದ್ದೀರಾ, ಪೂನಾಗೆ ಬಂದಿದ್ದೀರಾ, ಕರ್ಕೊಂಬಂದವರು ಯಾರು, ಹೆಸರುಗಳು ಹೇಳಿ ಯಾರ್ಯಾರು ಅಂತ, ಎಮ್ ಎಲ್ ಎಗಳ ಹೆಸರೆಲ್ಲ ಹೇಳಿ ಯಾರು ಅಂತ ಹೇಳಿ. ಅದು ಬಿಟ್ಟು ನೀವು ಬಾಯಿಗೆ ಬಂದಾಗ ಮಾತಾಡೋದಿದೆಯಲ್ಲ ಕುಮಾರಸ್ವಾಮಿಯವರೇ, ನಿಮ್ಮ ಸ್ಥಾನಕ್ಕೆ ಯೋಗ್ಯ ಅಲ್ಲ ಇದು. ಇದೊಂದು ಪಿಂಪಿಂದ ರಚನೆಯಾಗಿದ್ದಂತಹ ಸರ್ಕಾರ ಅಂತೇಳಿ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ನೀವು ಅಲ್ಲಿ ಪ್ರತ್ಯಕ್ಷದರ್ಶಿಯಾಗಿದ್ದೀರಿ. ಕುಮಾರಸ್ವಾಮಿ ಅವರಿಗೆ ಇಷ್ಟು ದಿನಗಳ ಆದಮೇಲೆ ಚುನಾವಣೆ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆರೋಪಗಳನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಏನಂದರೆ ಕೆಲವ್ರನ್ನ ಟಾರ್ಗೆಟ್ ಮಾಡ್ತಿರೋರು, ಕೆಲವರು ಮುಖಕ್ಕೆ ಮಸಿ ಬೆಳಿಬೇಕು, ಇದರಿಂದ ಏನು ಅವ್ರಿಗೆ ಓಟ್ ಬರಲ್ಲ. ಬೇರೆಯವರಿಗೆ ಮಸಿ ಬಳಿಯೋದ್ರಿಂದ ಕುಮಾರಸ್ವಾಮಿಯವರೇನು ಮುಖ್ಯಮಂತ್ರಿ ಆಗಿಬಿಡಲ್ಲ. ಹಾಗಾಗಿ ಏನೋ ಒಂದು ಭ್ರಮೆ ಅವ್ರಿಗೆ. ಹೇಳಿ ಅದು ಯಾರು ಅಂಥೇಳಿ, ಪಿಂಪಿಂದ ಬಂದು ಚಿಚಿ ಚಿಚಿ ನೆವರ್. ಹಾಗಾದರೆ 17 ಜನ ಪಿಂಪ್ಗಳಲ್ಲಿ ಹೋಗಿದ್ದವರು ನಿಮ್ಮ ಯೋಗ್ಯತೆಗಲ್ಲ ಈ ಥರ ಎಲ್ಲ ಮಾತಾಡುವಂಥದ್ದು. ಈ ಬಾರಿಯ ಚುನಾವಣೆಯಲ್ಲಿ ಕೇವಲ 35 ಅಲ್ಲ 135 ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೇವೆ, ಕರ್ನಾಟಕದಲ್ಲಿ ಬಿಜೆಪಿಯನ್ನು ಓಡಿಸೋದೇ ನಮ್ಮ ಗುರಿ ಅನ್ನೋದು ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ. ನಿಮ್ಮನ್ನು ಅಧಿಕಾರಕ್ಕೆ ತರೋದಾಗಲಿ, ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ತರೋದಾಗಲಿ, ಬಿಜೆಪಿನ ಓಡಿಸೋದಾಗಲಿ, ಯಾರು ಮತದಾರ ಪ್ರಭು? ನೀವ್ಯಾರು ಮತದಾರ ಪ್ರಭು? ನೀನು ನೆನೆಸ್ಕೋತಾನೆ ಇಲ್ಲ. ಮತದಾರ ನನಗೆ 130 ಕೊಡ್ತಾನೆ, ಮತದಾರ ಬಿಜೆಪಿಯನ್ನು ಓಡಿಸ್ತಾನೆ, ಮತದಾರ ಕಾಂಗ್ರೆಸ್ ಓಡಿಸ್ತಾನೆ, ನೀವ್ಯಾರು ಹೇಳ್ತಾನೆ ಇಲ್ಲ ಇದನ್ನು. ಹಾಗಾದ್ರೆ ನೀವೇ ಎಲ್ಲ ಡಬ್ಬ ತುಂಬಿಡ್ತೀರೋ 135 ಸೀಟ್ಗೂ?